ಆ್ಯಕ್ಟರ್ ಪ್ರೊಡ್ಯೂಸರ್ ಎನ್ಸೈಕ್ಲೋಪೀಡಿಯಾ ಜೊತೆ ನಿಂತಿದ್ದೀನಿ, ಒಂದು ಸ್ವಲ್ಪ ನರ್ವಸ್ ಆಗ್ತದೆ ಇವತ್ತು. ಸರ್ ಹೇಗಿದ್ದೀರಾ? ನನಗೇನು ದಾಡಿ, ಅದ್ಭುತವಾಗಿದ್ದೀನಿ ಸರ್. ನಾವು ನೋಡ್ತಾ ಇರ್ತೀನಿ ನಿಮ್ಮ ಇಂಟರ್ವ್ಯೂಸ್ ಎಲ್ಲ ತುಂಬ ಕಡೆ, ಆ್ಯಂಡ್ ನೀವು ಎಲ್ಲದರಲ್ಲೂ ಯುನೀಕ್ ಆಗಿರೋ ಒಂದು ಇಂಟ್ರೆಸ್ಟ್ ಹೊಂದಿರ್ತೀರಾ. ಇಟ್ ಮೈಟ್ ಬಿ ಫುಡ್, ಇಟ್ ಮೈಟ್ ಬಿ ಸಿನಿಮಾ. ಸೊ ರೀಸೆಂಟಾಗಿ ನೀವು ನೋಡಿದಂಥ ಸಿನಿಮಾ ಯಾವುದು ಆ್ಯಂಡ್ ತುಂಬ ಇಷ್ಟಪಟ್ಟಿದೆ ಅದು? ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಸಿನಿಮಾ ನೋಡಿಲ್ಲ ನಾನು. ಸ್ವಲ್ಪ ಓದು ಹೆಚ್ಚಾಗಿದೆ, ರಂಗಭೂಮಿ ಕೆಲಸಗಳು ಹೆಚ್ಚಾಗಿದೆ. ಸೊ ತುಂಬ ಇತ್ತೀಚಿನ ಸಿನಿಮಾಗಳು ನೋಡಿಲ್ಲ. ಪ್ರಜಾವಾಣಿ ಮತ್ತು ನಿಮ್ಮ ನಂಟಿನ ಬಗ್ಗೆ ಮೊದಲನೇ ಸಲ ಪ್ರಜಾವಾಣಿಯಲ್ಲಿ ನಿಮ್ಮ ಒಂದು ಆರ್ಟಿಕಲ್ ಬಂದಿದ್ದು, ಎನಿ ಗ್ಲಿಮ್ಸಸ್ ಆಫ್ ದಟ್? ಭಾಳ ಅದ್ಭುತವಾದ ಒಂದು ವೇದಿಕೆಯನ್ನು ಕೊಟ್ಟಿದ್ದರು ನನಗೆ. ಅಂದರೆ ಮನಸ್ಸಿನ ಮಾತನ್ನು ಅವರವರ ಭಾವಕ್ಕೆ ಅನ್ನೋದನ್ನು ಒಂದು ವೀಕ್ಲಿ ಬರೀತಾ ಇದ್ದೆ ನಾನು. ಅದು ಬಹಳ ಜನರನ್ನು, ನಾನು ಯಾವುದರ ನನ್ನ ಅವಗಾಹನೆಗಳೇನು, ನನ್ನ ಗ್ರಹಿಕೆಗಳೇನು ಅನ್ನೋದನ್ನು ಹಂಚಿಕೊಳ್ಳೋದಕ್ಕೆ, ನನ್ನ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳೋಕ್ಕೆ ಭಾಳ ಬ್ಯೂಟಿಫುಲ್ ಆದ ವೇದಿಕೆ. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಅನ್ನೋದು ನಾವು ಸಣ್ಣದಿಂದ ಓಡ್ತಾ ಬಂದಿರುವಂತಹ ಒಂದು ಭಾಳ ಅಮೂಲ್ಯವಾದ ಪತ್ರ, ನನ್ನೊಂಥರ ಕುಟುಂಬ ಇದ್ದ ಹಾಗೆ. ಸೊ ಐ ರಿಯಲಿ ಲವ್ ಪ್ರಜಾವಾಣಿ. ಅವರು ಏನೇ ಕೆಲಸ ಮಾಡ್ತಿದ್ರು ಅಥವಾ ಅವರಲ್ಲಿ ಬರುವ ಕೆಲವು ಆರ್ಟಿಕಲ್ಲಿರ್ಬೋದು, ಆ ವಿಶ್ಲೇಷಣಾತ್ಮಕವಾದ ಒಂದು ಚಿಂತನೆ ಇರ್ಬೋದು, ಮತ್ತು ಬಹಳಷ್ಟು ಜನರಿಗೆ ಕೊಡುವ ಒಂದು ವೇದಿಕೆ ಇರ್ಬೋದು, ಅದು ನನಗೆ ತುಂಬ ಇಷ್ಟ. ಸರ್ ಭಾಳ ಖುಷಿ ಆಯಿತು ನಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಹ್ಯಾವ್ ಅ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್.